2019 ಎಲೆಕ್ಷನ್ಗೆ ತಯಾರಾಗ್ತಾ ಇರುವಂತಹ ಮೋಸೆಸ್ ದೊಡ್ಡ ಸಂದೇಶವನ್ನು ರವಾನೆ ಮಾಡಿದೆ. ರಾಮ ಮಂದಿರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿದೆ. ನಾಗ್ಪುರದಲ್ಲಿ ಆಯುಧ ಪೂಜೆ ಬಳಿಕ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈ ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ. ಕಾನೂನಿನ ಅಡಿಯಲ್ಲೇ ಸುಗ್ರೀವಾಜ್ಞೆಯನ್ನು ತರಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯಕರಣಗೊಳ್ಳಬಾರದು, ಹಾಗೆ ಮಂದಿರ ನಿರ್ಮಾಣ ಡಿಲೇ ಆಗಬಾರದು ಅಂತ ಕೂಡ ಇವರು ಹೇಳಿದ್ದಾರೆ. ಮೋದಿ ಸರ್ಕಾರಕ್ಕೆ ಆಯುಧ ಪೂಜೆಯ ಸಂದರ್ಭದಲ್ಲಿ ಆರ್ಎಸ್ಎಸ್ ಖಡಕ್ ಸಂದೇಶವನ್ನು ರವಾನೆ ಮಾಡಿದೆ. ಮೋಹನ್ ಭಾಗವತ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ರಾಮ ಮಂದಿರ ಕಟ್ಟುವಂಥದ್ದು ಡಿಲೇ ಆಗಬಾರ್ದು ಅಂತ ಹೇಳಿದ್ರು. ಹಾಗೆ ಕಾನೂನಿನ ಅಡಿಯಲ್ಲೇ ಸುಗ್ರೀವಾಜ್ಞೆಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ತರಬೇಕು, ಯಾವುದೇ ಕಾರಣಕ್ಕೂ ಕೂಡ ಇದು ರಾಜಕೀಯಕರಣಗೊಳ್ಳಬಾರ್ದು, ಹಾಗೆ ರಾಜಕೀಯ ಒತ್ತಡಗಳಿಂದಾಗಿ ಇದು ಡಿಲೇ ಆಗೋದು ಬೇಡ ಅಂತ ಮೋದಿ ಸರ್ಕಾರಕ್ಕೆ ಆರ್ಎಸ್ಎಸ್ ಖಡಕ್ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿದೆ. ನಾಗ್ಪುರದಲ್ಲೇ ಆಯುಧ ಪೂಜೆ ಬಳಿಕ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈ ಮೆಸೇಜ್ ಅನ್ನ ಮೋದಿ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. 2019 ಎಲೆಕ್ಷನ್ಗೂ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನಾದರೂ ಒಂದು ನಿರ್ಧಾರಕ್ಕೆ ಬರಲೇಬೇಕು ಅಂತ ಒತ್ತಡವನ್ನು ಈ ಮೂಲಕ ಹಾಕಿದ್ದಾರೆ.